ಈ ಒಂದು ಸಭೆಯಲ್ಲಿ ಆಸೀನರಾದಂಥ ಕ್ರೀಡಾ ಮಾಧ್ಯಮದ ಸ್ನೇಹಿತರೆ, ಎಲ್ಲ ನಾಗರಿಕ ಬಂಧುಗಳೇ, ಇವತ್ತು ವಾಸ್ಕೊ ಕೋಲಾರ ತಾಲೂಕಿನ ಹೊಸಕೋಟೆ ಕೋಲಾರ ನಗರದ ನಮ್ಮ ಹೊಸಕೋಟೆ ಭಾಷಣ ಮಾಡಿ ಹೊಸಕೋಟೆ ಹೆಸರು ಬರ್ತದೆ. ಕೋಲಾರ ನಗರದ ಒಂದು ಏನು ನಾವು ಈ ಸಭೆ ಸೇರಿಸ್ತಕ್ಕಂಥ ಉದ್ದೇಶ ಏನು ಅಂತೇಳಿ ಕೆಲವರಿಗೆ ಅನುಮಾನಾಸ್ಪದವಾಗಿ ಇದೆ. ಈಗ ನಾವು ಬಂದಂಥ ಕೆಲವು ವಿಚಾರಗಳು, ಕೆಲವು ಅನಿಸಿಕೆಗಳನ್ನು ಕೂಡ ತಾವು ಮುಂದೆ ಈ ಸಭೆಯಲ್ಲಿ ನಾನು ಪ್ರಸ್ತಾಪ ಮಾಡಬೇಕಾಗ್ತದೆ. ಏಕೆಂದರೆ ಈಗ ಮಾತನಾಡಿದಾಗ ಒಂದು ಇಬ್ಬರು ಮೂವರು ಹೇಳಿದ್ರು ಕಾಂಗ್ರೆಸ್ಸು ಬಹಳ ಹಿಂದಿನ ಹಲವಾರು ಚುನಾವಣೆಗಳಲ್ಲಿ ಕೂಡ ಕೋಲಾರ ಜಿಲ್ಲೆ, ಕೋಲಾರ ಈ ತಾಲೂಕಿನ ಮತಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಶಾಸಕರಾಗಿ ಬಹಳ ಜನರು ಆಯ್ಕೆಯಾಗಿ ಈ ತಾಲೂಕಿನ ಒಂದು ಸಮಗ್ರ ಅಭಿವೃದ್ಧಿ ಮಾಡಿ ಹೋಗಿದ್ದಾರೆ. ಈ ಕೆಲವು ನಡೆದಂಥ ಎರಡು ಚುನಾವಣೆಗಳಲ್ಲಿ 2008 2013 2004 ಶ್ರೀನಿವಾಸ್ ಗೌಡರು ನನ್ನ ಜೊತೆಯಲ್ಲೇ ಶಾಸಕರಾಗಿದ್ದರು. 2004 2008 ಕೃಷಿ ಸಚಿವರು ಕೂಡ ಆಗಿದ್ದರು ಶ್ರೀನಿವಾಸ್ ಗೌಡರು. ಅವರು ಕೂಡ ಈ ಒಂದು ತಾಲೂಕನ್ನು ಪ್ರತಿನಿಧಿಸಿ ಶಾಸಕರಾಗಿ ಕೂಡ 3 ಬಾರಿ ಅವರು ಆಯ್ಕೆಯಾಗಿದ್ದಾರೆ. JDSಅಲ್ಲಿ 1 ಸಾರಿ 2 ಸಾರಿ JDSು, 1 ಸಾರಿ ಕಾಂಗ್ರೆಸ್ಸಲ್ಲಿ ಕೂಡ ಅವರು ಕೂಡ ಆಯ್ಕೆಯಾಗಿದ್ದಾರೆ. ತದನಂತರ ನಡೆದಂಥ ಎರಡೂ ಚುನಾವಣೆಗಳಲ್ಲಿ ಕೂಡ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಕ್ಕೆ ಆಗಲಿಲ್ಲ. ಯಾಕೆ ಗೆಲ್ಲಕ್ಕೆ ಆಗಲಿಲ್ಲ ಅಂದರೆ ಇದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಹಲವಾರು ಬೇರೆ ಬೇರೆ ರೀತಿಯಾದಂಥ ಕಾರಣಗಳಿಂದ ಇಲ್ಲಿ ಕಾಂಗ್ರೆಸ್ ಗೆಲ್ಲಕ್ಕೆ ಆಗಲಿಲ್ಲ. ಇದು ನಮ್ಮ ಟೊಮೊಟೊ ವ್ಯಾಪಾರಿಗಳು ಆರೇಪೋರ್ ಹೇಳಿದ್ರಲ್ಲ, ನಾವೆಲ್ಲ ಒಗ್ಗಟ್ಟಾಗಿ ಸೇರಿ ಚುನಾವಣೆಗಳನ್ನು ನಡೆಸಿದ್ರೆ ನಾವೆಲ್ಲ ಸಾಮೂಹಿಕವಾಗಿ ಕಾಂಗ್ರೆಸ್ ಅನ್ನು ನಾವಿಲ್ಲಿ ಗೆಲ್ಲಿಸ್ಬೋದು. ನಮ್ಮ ಒಗ್ಗಟ್ಟು